ನಿಮ್ಮ ಪಕ್ಷ ಗೆದ್ದಿ ಜೈಬೇರಿ ಬಯಸಿರೋದಕ್ಕೆ ಕಾಂಗ್ರೆಸ್ ಸರ್. ಥ್ಯಾಂಕ್ ಯು ಮಾ. ಸರ್, ಬಿಜೆಪಿ ಪಕ್ಷ ತುಂಬಾ ಕುತಂತ್ರಗಳು ಮಾಡ್ತು, ದುಡ್ಡು ಹಂಚ್ತು, ಧರ್ಮಸ್ಥಳ ಪ್ರಸಾದ ಹಂಚ್ತು, ಅದ್ರ ಜೊತೆಗೆ ದುಡ್ಡು ತಿರುಪತಿ ಲಡ್ಡು ಹಂಚ್ತು, ಆದ್ರೂ ಅವ್ರನ್ನೆಲ್ಲ ದಾಟಿ ನೀವು ಗೆದ್ದಿದ್ದೀರಾ, ನಿಮ್ಮ ಅಭಿಪ್ರಾಯ ಏನು ಸರ್? ನಮ್ಮ ಅಭಿಪ್ರಾಯ ಏನಂದ್ರೆ, ಅನಿಲ್ ಅಣ್ಣ ಅವರು ಒಳ್ಳೆ ಬುದ್ಧಿವಂತರು, ನಾಲ್ಕು ಜನಕ್ಕೆ ಗೊತ್ತಿರೋರು, ಪರಿಚಯಸ್ಥರಿದ್ದಾರೆ. ನೋಡಿ, ಯಾವತ್ತು ಜನ ಬಂದ್ಬಿಟ್ಟು ದುಡ್ಡಿಗೆ ಗೌರವ ಕೊಡೋದಿಲ್ಲ, ನೀವು ಎಷ್ಟೇ ದುಡ್ಡಿದ್ರೂ ಗೌರವ ಕೊಡೋದಿಲ್ಲ. ಆದರೆ ಗೌರವದಿಂದ ಮಾತಾಡುವುದು, ಅವರ ಭುಜದ ಮೇಲೆ ಕೈ ಹಾಕೊಂಡು ಮಾತಾಡಿ ಅವರ ಕಷ್ಟ ಸುಖಗಳಿಗೆ ನಾವು ಸ್ಪಂದನೆ ಮಾಡಬೇಕು. ಅವರ ಕಷ್ಟ ಸುಖಗಳಿಗೆ ಕೇಳಿದಾಗ ನಾವು ಅವರಿಗೆ ಏನೋ ಒಂದು ಕೆಲಸ ಆಗಬೇಕು, ಹತ್ತು ಕೆಲಸ ಹೇಳಿದಾಗ ಒಂದು ಕೆಲಸ ಹೇಳ್ಕೊಂಡು ಮಾಡಿರಬೇಕು. ಆವಾಗಲೇ ನಮಗೆ ಜನ ಬಂದ್ಬಿಟ್ಟು ನಮ್ಮ ಮೇಲೆ ಪ್ರೀತಿ ಇರೋದು ಎಲ್ಲ ಇರೋದು. ನೀವು ಎತ್ತಿದ ತಕ್ಷಣ ಎಲೆಕ್ಷನ್ಗೆ ದುಡ್ಡು ಕೊಟ್ಬಿಟ್ಟು ವೋಟ್ ಹಾಕ್ಬಿಡಿದ್ರೆ ಯಾರು ವೋಟ್ ಹಾಕೋದಿಲ್ಲ, ಅದು ಜನನೂ ಒಪ್ಪೋದಿಲ್ಲ. ಯಾರು ಇವತ್ತೇ ಈ ಕಾಲದಲ್ಲಿ ಯಾರು 50,000 1 ಲಕ್ಷ ನೋಡಿಲ್ವೇನ? ಯಾರು ಎಲ್ಲ ನೋಡಿದ್ದಾರೆ. ಇವರೇನು ಒಂದು ವಾರದ ಮುಂಚೆನೆ 75,000 1 ಲಕ್ಷ ಗೋಲ್ಡು, ಅದು ಇದು, ತಿರುಪತಿ ಲಡ್ಡು, ಆಮೇಲೆ ಧರ್ಮಸ್ಥಳ ಪ್ರಸಾದ, ಸೈಲೆಂಟ್ ಆಗಿದೆ, ಧರ್ಮಸ್ಥಳ ಸೀರೆ, ಧರ್ಮಸ್ಥಳ ಪ್ರಸಾದ, ತಿರುಪತಿ ಲಡ್ಡು ಸೀರೆಗಳು ಕೊಟ್ಟರು, ಆಮೇಲೆ ಬೆಳ್ಳಿ ಕಾಯಿನಿಗಳು ಕೊಟ್ಟರು, ಎಲ್ಲವನ್ನೂ ಕೊಟ್ಟರು, ಎಲ್ಲ ಕೊಟ್ಟರು. ಏನಾಯಿತು? ಜನ ಬಂದ್ಬಿಟ್ಟು ಬುದ್ಧಿ ತೋರಿಸ್ರು ಅವರಿಗೆ, ನೀವು ಈ ಥರ ಮಾಡಿದ್ದಕ್ಕೆ ನಿಮ್ಗೆ ಬುದ್ಧಿ ತೋರಿಸ್ತೀವಿ ಅಂತ ಜನ ಬುದ್ಧಿ ಕಳಿಸಿದ್ದಾರೆ. ಅನಿಲ್ ಅಣ್ಣ ಅವರು ಗೆದ್ದಿದ್ದಾರೆ, ಫುಲ್ಲು ಸಂತೋಷ ಆಗಿದೆ, ಖುಷಿಯಾಗಿದೆ. ಬಿಜೆಪಿ ಅವರು ಮುಂದಕ್ಕಾದರೂ ಕಲ್ತ್ಕೊಳ್ಳಿ, ಈ ಕೆಲಸವನ್ನು ಮಾಡಬೇಡಿ, ಜನಗಳನ್ನ ದಿಕ್ಕಾಪಾಲು ಮಾಡಬೇಡಿ. ನೀವು ದುಡ್ಡು ಕಟ್ಟಷ್ಟು ಜನಗಳು ಬಂದ್ಬಿಟ್ಟು ನಿಮ್ಮ ವಿರುದ್ಧವಾಗಿ ವೋಟ್ ಮಾಡ್ತಾರೆ ಮಾತ್ರ ನಿಮ್ಮ ಫೇವರಾಗಿ ವೋಟ್ ಮಾಡೋದಿಲ್ಲ. ಯಾವತ್ತೂ ಜನ ದುಡ್ಡಿಗೆ ಮರ್ಯಾದೆ ಕೊಡೋದಿಲ್ಲ, ಗೌರವಕ್ಕೆ ಮರ್ಯಾದೆ ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ. ಮುಂದಿನ ನಿಮ್ಮ ನಡೆ ಏನು ಸರ್? ಮುಂದಿನ ನಡೆ ಚಿಂತಾಮಣಿ ಸುಧಾಕರ್ ಅಣ್ಣ, ಡಾಕ್ಟರ್ ಸುಧಾಕರ್ ಚಿಂತಾಮಣಿ, ನಾನು ಇಬ್ಬರು ಒಂದೇ ತೀರ್ಮಾನ ನಮ್ಮಿಬ್ಬರದು. ಅವ್ರನ್ನ ಬಿಟ್ಟು ನಾನು ಹೋಗೋದಿಲ್ಲ, ನನ್ನನ್ನು ಬಿಟ್ಟು ಅವ್ರು ಹೋಗೋದಿಲ್ಲ. ಇವಾಗ ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಇಬ್ಬರೂ ಸೇರಿ ನಮ್ಮನ್ನು ಇಬ್ಬರನ್ನ ಕನ್ಸಿಡರ್ ತೊಗೊಂಡು ನಾವು ಹೇಳಿದ್ದವ್ರಿಗೆ ಟಿಕೆಟ್ ಕೊಟ್ಟರು, ಎಲ್ಲ ಶಾಸಕರು ಅದಕ್ಕೆ ಸಪೋರ್ಟ್ ಮಾಡಿದ್ರು, ಅವರು ಎಲ್ಲರೂ ಒಪ್ಪಿಕೊಂಡ್ರು, ನಮ್ಮ ಮಾತಿಗೆ ಅವ್ರು ಒಪ್ಪಿಕೊಂಡ್ರು, ಒಪ್ಪಿ ಟಿಕೆಟ್ ಕೊತ್ತಿ ಅವ್ರು ಗೆಲ್ಸಿದ್ದೀವಿ. ಮುಂದಿನ ದಿನಗಳಲ್ಲಿ ಸುಧಾಕರ್ ಅಣ್ಣ ಅವರು ನಾವಿಬ್ಬರು ಬಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಆಮೇಲೆ ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡ್ತೀವಿ. ಅವ್ರು ಇದಾದಮೇಲೆ ಬನ್ನಿ ಮಾತಾಡೋಣ ಅಂತಿದ್ದಾರೆ, ಅವ್ರ ಹತ್ರ ಮಾತಾಡ್ತೀವಿ. ನಮ್ಮದೊಂದು ಕೆಲವು ಕಂಡೀಷನ್ಗಳಿದ್ದಾವೆ ನಮ್ಮದು, ಒಂದು ವೇಳೆ ಕಾಂಗ್ರೆಸ್ ಪಾರ್ಟಿಗೆ ಬರಬೇಕಂದ್ರೆ ನಮ್ಮ ಕಂಡೀಷನ್ಗಳಿಗೆ ಒಪ್ಪಿಕೊಂಡ್ರೆ ನಾವು ಕಾಂಗ್ರೆಸ್ ಪಾರ್ಟಿಗೆ ಹೋಗ್ತೀವಿ, ಇಲ್ಲ ಅಂತ ಹೇಳಿದ್ರೆ ನಮ್ಮ ದಾರಿ ನಮ್ದಾಗುತ್ತೆ. ನಿಮ್ಮ ಪಕ್ಷ ಗೆದ್ದಿರೋದಕ್ಕೆ ಜನಗಳಿಗೆ ಸಂದೇಶ ಏನಂತ ಕೊಡ್ತೀರಿ? ಪಕ್ಷ ಗೆದ್ದಿರೋದಕ್ಕೆ ಜನಗಳಿಗೆ ಸಂದೇಶ ಏನಂತ ಕೊಡ್ತೀನಿ ಅಂತ ಹೇಳಿದ್ರೆ, ಯಾರು ಎಷ್ಟೇ ಹಣ ಕೊಟ್ಟರೂ ಅದಕ್ಕೆ ನೀವು ಮಣ್ಣೆ ಆಗದೆ, ಅದಕ್ಕೆ ಗೌರವ ಕೊಡದೆ, ಹಣ ಕೊಡದೆ, ನಾವು ಮನೆಗೆ ಬಂದು ಓಟ್ ಕೇಳಿದ್ದವರಿಗೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಅನಿಲ್ ಕುಮಾರ್ ಅಣ್ಣಗೆ ಓಟ್ ಹಾಕಿದ್ದೀರಾ, ಅದಕ್ಕೆ ಜನ ಯಾವತ್ತೂ ನಮ್ಮನ್ನು ಬಿಟ್ಕೊಡೋದಿಲ್ಲ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿವಿ. ಅವ್ರ ಕಷ್ಟ ಸುಖಗಳಿಗೆ ಎಲ್ಲದಕ್ಕೂ ಅವ್ರ ಜೊತೆಯಲ್ಲಿ ಚಿರಋಣಿಯಾಗಿ ಯಾವತ್ತೂ ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟ. ಜನ ನಿಷ್ಪಕ್ಷಪಾತ ಬಿಟ್ಟು ದುಡ್ಡು ಕೊಟ್ಟವ್ರಿಗೆ ಓಟ್ ಹಾಕ್ದಿರಾ, ಒಳ್ಳೆ ಕೆಲಸ ಮಾಡಿದವ್ರಿಗೆ ಓಟ್ ಹಾಕಬೇಕು, ಗೆಲ್ಲಿಸಬೇಕು ಅಂತ ನೋಡಿದ ಅವ್ರಿಗೆ ನೀವು ಏನು ಮಾಡಬೇಕು, ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಇವಾಗ ಇವಾಗ ಏನು ಗ್ರಾಮ ಪಂಚಾಯತಿ ನಗರಸಭೆ ಅವರೆಲ್ಲ ಓಟ್ ಹಾಕಿ ಅನಿಲನ ಗೆಲ್ಲಿಸಿದ್ದಾರೆ, ನಮ್ಮದು ಬಂದ್ಬಿಟ್ಟು ಗ್ರಾಮ ಪಂಚಾಯತಿ ಕಟ್ಟಡಗಳು ಕಟ್ಟೋದು, ಗ್ರಾಮ ಪಂಚಾಯತಿ ಸದಸ್ಯರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನೇ ಅನಿಲನ್ನಾಗಿ ಮಾಡಬೇಕು ಅಂತ ನಾವೊಂದು ಮಾರ್ಗದರ್ಶನ ಕೊಡ್ತೀವಿ. ಖಂಡಿತವಾಗ್ಲೂ ಈ ಗ್ರಾಮ ಪಂಚಾಯತಿ ಸದಸ್ಯರು, ಮುನ್ಸಿಪಾಲ್ಟಿ ಸದಸ್ಯರ ಅವರ ಕಷ್ಟ ಸುಖಗಳು ಏನಿದ್ರು ಏನೇ ಇದ್ರೂ ನಮ್ಮ ಗಮನಕ್ಕೆ ತಂದರೆ ಅದು ಖಂಡಿತ ಅನಿಲನ್ನ ಗಮನಕ್ಕೆ ತಂದು ಅದನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ. ಮತ್ತೊಮ್ಮೆ ನಿಮ್ಮ ಪಕ್ಷ ಗೆದ್ದಿರೋದಕ್ಕೆ ಕಾಂಗ್ರಾಟ್ಸ್ ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು.